हाय फ्रेंड्स, वेलकम टू साइस किचन। इवत्तु चिल्करवे सोप्पिन सारु हेग माड़ु अंत नोड़ोण। नीविन्नु नम चानल गे सब्सक्राइब माड़िल्ल अंद्रे खंडित सब्सक्राइब माड्कोळ्ळि। इदक्के बेकागिरो इंग्रीडियंट्स, चिल्करवे सोप्पु बिडिसि क्लीन माडिट्कोंडिदीनि, 5 टोमेटो कट माडिट्कोंडिदीनि, 1 कप अष्टु तोगरि बेळे क्लीन माडिट्कोंडिदीनि, काल स्पून अष्टु सासवे, काल स्पून अष्टु जीरिगे, स्वल्प हिंगु, काल स्पून अष्टु अरिशिण, रुचिगे तक्कष्टु उप्पु, ओंदु दोड्ड ईरुळ्ळि कट माडिट्कोंडिदीनि, 3-4 हसिरु मेणसिनकायि, स्वल्प बेळ्ळुळ्ळि। ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ। ಒಂದು ಪಾತ್ರೆಯಲ್ಲಿ 2-3 ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ। ಇದಕ್ಕೀಗ ಈರುಳ್ಳಿ ಸೇರಿಸ್ಕೊಳ್ಳೋಣ। ಈರುಳ್ಳಿ ಸೇರಿಸಿ 1 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಈಗ ಇದಕ್ಕೆ ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ಳೋಣ। ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ। ಇದೆಲ್ಲ ಸೇರಿಸಿ ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ। ನೋಡಿ, ಈ ತರ ಕಲರ್ ಚೇಂಜ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ। ಈಗ ಒಂದು ಕುಕ್ಕರ್ ಅಲ್ಲಿ ನಾವು ಕ್ಲೀನ್ ಮಾಡಿಟ್ಟಿರೋ ಸೊಪ್ಪು ಸೇರಿಸ್ಕೊಳ್ಳೋಣ। ಇದರ ಜೊತೆ 1 ಕಪ್ ಅಷ್ಟು ತೊಗರಿ ಬೇಳೆ ಸೇರಿಸ್ಕೊಳ್ಳೋಣ। ಕಟ್ ಮಾಡಿಟ್ಟಿರೋ ಟೊಮ್ಯಾಟೊ ಸೇರಿಸ್ಕೊಳ್ಳೋಣ। ಟೊಮ್ಯಾಟೊ ಜಾಸ್ತಿ ಸೇರಿಸಿದ್ರೆ ಈ ಸಾರಿನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ। ಕಾಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ। ಫ್ರೈ ಮಾಡಿಟ್ಟಿರೋ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ। ಇದೆಲ್ಲ ಸೇರಿಸಿ ಈಗ 2-3 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ। ಈಗ ಇದನ್ನು ಕ್ಲೋಸ್ ಮಾಡಿ 6-7 ವಿಸಿಲ್ ತನಕ ಕುಕ್ ಮಾಡಬೇಕು। ನೋಡಿ, ಈಗ 6 ವಿಸಿಲ್ ಆಯಿತು। ನೋಡಿ, ಚೆನ್ನಾಗಿ ಕುಕ್ ಆಗಿದೆ। ಈಗ ಇದರಲ್ಲಿರೋ ನೀರು ಸೆಪರೇಟ್ ಮಾಡ್ಕೊಳ್ಳೋಣ। ನೀರು ಸೆಪರೇಟ್ ಮಾಡೋದ್ರಿಂದ ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ। ಈ ನೀರು ಮತ್ತೆ ಆ್ಯಡ್ ಮಾಡ್ತೀವಿ, ಅದರಿಂದ ಎತ್ತಿಟ್ಟಿರಬೇಕು। ಈಗ ನೀರು ಕಂಪ್ಲೀಟಾಗಿ ಸೆಪ್ರೇಟ್ ಮಾಡಿದ್ದೀನಿ। ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ। ಉಪ್ಪು ಸೇರಿಸಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು। ನೋಡಿ, ಈ ಥರ ಮ್ಯಾಶ್ ಮಾಡ್ಕೊಳ್ಳಿ, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ। ನೋಡಿ, ಈ ಥರ ಮ್ಯಾಶ್ ಮಾಡ್ಕೋಬೇಕು। ಈಗ ಒಗ್ಗರಣೆಗೆ 1 ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕೋತಿದ್ದೀನಿ। ಈಗ ಇದಕ್ಕೆ 1/2 ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಿದ್ದೀನಿ। ನಿಮಗಿನ್ನೂ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಒಗ್ಗರಣೆ ಮಾಡುವಾಗ 2-3 ಒಣಮೆಣಸಿನಕಾಯಿ ಸೇರಿಸ್ಕೋಬೋದು। ಈಗ ಇದಕ್ಕೆ 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ। ಈಗ ಇದಕ್ಕೆ ಸ್ವಲ್ಪ ಹಿಂಗು ಸೇರಿಸ್ಕೊಳ್ಳೋಣ। ಇದೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮ್ಯಾಶ್ ಮಾಡಿಟ್ಟಿರೋ ಸಾರಲ್ಲಿ ಇದನ್ನು ಹಾಕೋಣ। ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈ ಟೈಮಲ್ಲಿ ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳಿ। ಈಗ ಇದಕ್ಕೆ ನಾವು ಸೆಪ್ರೇಟ್ ಮಾಡಿಟ್ಟಿದ್ದ ನೀರು ಹಾಕ್ಕೊಳ್ಳೋಣ। ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದ್ರ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ನಾನು ಇನ್ನೊಂದು ಗ್ಲಾಸಷ್ಟು ನೀರು ಸೇರಿಸ್ಕೊತಿದ್ದೀನಿ। ನಿಮಗೆ ಈ ಥಿಕ್ನೆಸ್ ಓಕೆ ಅನಿಸಿದ್ರೆ ನೀರು ಸೇರಿಸೋದು ಬೇಡ। ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು. ನೋಡಿ, ಈಗ ಒಂದು ಕುದಿ ಬಂದಿದೆ. ಈಗ ನಾವು ಸ್ಟವ್ ಆಫ್ ಮಾಡ್ಕೋಬೋದು.
ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಒಂದು ಸೊಪ್ಪಿನ ಸಾರು ರೆಡಿ ಆಯಿತು. ಈ ರೆಸಿಪಿ ತುಂಬಾ ಹೆಲ್ದಿ, ಖಂಡಿತ ಟ್ರೈ ಮಾಡಿ. ಇಷ್ಟ ಆಗಿದ್ರಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.